ಒಲವಿನ ಗೆಳತಿಯಂದಿರ, ಇಲ್ಲಿಂದ ಹೋಗಿ 6 ತಿಂಗಳಾಯ್ತು. ನೆನಪಿಗಾದ್ರೂ ಒಂದು ಕಾಗದವಿಲ್ಲ. ಕನಸಲ್ಲೂ ನೀನೆ, ಮನಸ್ಸಲ್ಲೂ ನೀನೆ ಎಂದು ಕಾವೇರಿ ತಾಯಿಯ ಮೇಲೆ ಆಣೆ ಇಟ್ಟ ಗೋಪಿ ಎಷ್ಟು ಬೇಕಾದನು ಮರೆತರೇನು? ಇಲ್ಲ ಇಲ್ಲ ದೇವ್ರೆ, ದಯವಿಟ್ಟು ಈ ನನ್ನ ಕಲ್ಪನೆ ಸುಳ್ಳಾಗಲಿ, ನನ್ನ ಆತಂಕ ಕೇವಲ ಭ್ರಮೆಯಾಗಲಿ. ತಿನ್ಕೊಂಡು ಬಾಯೆಲ್ಲ ಮಾಡ್ಕೊಂಡಿದ್ಯಾ? ಬೇಡ ಅಂದ್ರೆ ಕೇಳ್ತೀಯಾ? ಯಾಣ ಇವತ್ತು ಬೇಡ ಅಂದ್ರೆ ತಲೆ ಪಾಚಿಸ್ಕೊಳ್ಳುತ್ತೆ. ನೋಡದ್ ಯಾರು ಬಂದಿದ್ದಾರೆ? ಹಲೋ, ಹೌದು ಅನ್ನು. ಹೌದು 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 ಹೇಳ್ತಾರೆ. ನೀನು ಗೊತ್ತಾ, ತಂದಿದ್ದೀನಿ, ನನ್ನ ಆಸ್ತಿ ತಂದಿದ್ದೀನಿ. ದ್ರಾಕ್ಷಿ ತಂದಿದ್ದೀನಿ, ನನ್ನ ಆಸ್ತಿಯನ್ನು ಭಾಗ ಮಾಡಿದ್ದೀನಿ. ದ್ರಾಕ್ಷಿ ತಂದಿದ್ದೀನಿ ನಿಂಗೆ. ಇದು ಬೇಕಾ? ಡ್ಯಾಡಿ, ನನಗ ಆಸ್ತಿ ಬೇಕಾಗಿಲ್ಲ. ರಾಜನಿಗೂ ಇಂದ್ರನಿಗೂ ಸೇರ್ಬೇಕಾದ ಆಸ್ತಿನ ನೀವ್ ಈ ರೀತಿ ಪಾಲ್ ಮಾಡಿರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ರಾಜ ಒಬ್ಬನೇ ನಮ್ಮ ನನ್ನ ಮಗ, ನೀನು ನನ್ನ ಮಗಳೇ ಕಣಮ್ಮ. ಇದನ್ನ ನಾನು ಮುಟ್ಟೋದಿಲ್ಲ ಡ್ಯಾಡಿ. ನೀನ್ ಮುಟ್ತಿದ್ರೆ ಬೇಡ. ನನ್ನ ಮೊಮ್ಮಗನ ನಾನ್ ಕೊಡೋದಕ್ಕೆ ಯಾರಾದ್ರೂ ಅಡ್ಡಿ ಬಂತು ಅಂತಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಅಲ್ಲ ಮರಿ, ನೀನ್ ತಗೊಂಬಿಡಿ, ದ್ರಾಕ್ಷಿ ಕೊಡ್ತೀನಿ, ತಗೊಂಬಿಡಿ, ದ್ರಾಕ್ಷಿ ಕೊಡ್ತೀನಿ, ತಗೋ. ಹಲೋ ಚಂದ್ರ, ಹೆಂಗ್ ಆಭರಣ ನೀನ್ ಹೂ ಕುಂಕುಮ ದೇವರಾದ ನಿನ್ನಿಂದ ಕಿತ್ಕೊಳ್ಳಿಲ್ಲ, ನೀನ್ ತುಂಬಾ ಪುಣ್ಯವಂತೆ. ಏನಮ್ಮ ನೀನ್ ಹೇಳ್ತಿರೋದು? ಗೋಪು ಬರ್ತಿದ್ದಾರೆ. ನಾನೇ ಕಣ್ಣಾರ ನೋಡ್ದೆ, ಇಲ್ಲೇ ಇದೇ ಊರಲ್ಲೇ ಇದ್ದಾರೆ. ಇಲ್ಲ ಕಚೇನಿ, ಯಾರನ್ನ ನೋಡಿ ನೀನ್ ಭ್ರಮೆ ಪಟ್ಟಿರ್ಬೇಕಷ್ಟೇ. ಇಲ್ಲ ಚಂದ್ರ, ಗೋಪುನೆ ಈ ದಿನ ಪೂಜೆ ಮಾಡ್ತೀಯಲ್ಲ, ಆ ಕೂಟದಲ್ಲಿರೋ ವ್ಯಕ್ತಿನೇ. ಮನೆ ಮುಂದೆ ಗೋಪಿನಾಥ್ ಅಂತ ಬೋರ್ಡ್ ಕೂಡ ಇದೆ. ಇಲ್ಲ, ನಾನ್ ನಂಬುದಿನ. ಏನು ಮಂದಿ ಹೇಳ್ತಾ ಇರೋದು? ಕಾಟ್ಯಂದ್ರೆ ಸುಳ್ಳು ಹೇಳ್ತಾಳಿಗೆ. ಏನ್ ಡ್ಯಾಡಿ ನೀವ್ ಹೇಳ್ತಾ ಇರೋದು? ಅವ್ರಿಗೊಂದು ಕುಟುಕು ಜೀವ ಇದ್ದಿದ್ರು ಸಾಕು, ನನ್ ನೋಡಕ್ ಅವ್ರು ಓಡೋಡ್ ಬರ್ತಾ ಇದ್ರು. ಡ್ಯಾಡಿ ಇಲ್ಲ, ಅವ್ರು ಖಂಡಿತ ಬದುಕಿಲ್ಲ. ಒಂದು ಸಲ ಹೋಗಿ ನೋಡ್ಕೊಂಡು ಬರೋದ್ರಲ್ಲಿ ತಪ್ಪೇನಿದೆಯಮ್ಮ? ಮುಳುಗ್ತಿರೋನ್ಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೆ ಆಸೆಯಿಂದ ಹಿಡ್ಕೊಳ್ಳೋ ಹಾಗೆ ಈ ನಿರಾಶೆ ಒಳಗೆ ಒಂದು ಚಪಲ ಬಾ ಅಮ್ಮ. ನಿನ್ಗೋಸ್ಕರ ಅಲ್ದಿದ್ರು ನನ್ಗೋಸ್ಕರ ಬಾ ಚಂದ್ರ. ನನ್ ಕಣ್ಣೆ ನಂಗೆ ಮೋಸ ಮಾಡ್ತು ಅನ್ನೋದಾದ್ರೆ ತಿಳ್ಕೊಳ್ತೀನಿ ಬಾ. ನಿಂತಿರೋ ನೆಲನೇ ಬಾಯಿ ಬಿಟ್ಟು ನುಂಗ್ತಿರುವಾಗ ಸುಮ್ಮನೆ ಇರದೆ ಇನ್ನೇನ್ ಮಾಡೋಕ್ಕಾಗುತ್ತೆ ಹೇಳಿ? ಯಾಕ್ ಬಂದ್ರೆ ಅಂತ ಅಷ್ಟು ಹೇಳಿ ಸಾಕು. ನೀವು ನಾನ್ ನೋಡಿರೋ ಗೋಪಿನೋ ಇಲ್ಲ ಅವರು ವೇಷ ಹಾಕೊಂಡು ಬಂದಿರೋ ಭೂತಾನೋ ಅಂತ ಕೇಳಕ್ ಬಂದಿದ್ದೀನಿ. ನಿನ್ ಕಣ್ಣಿಗೆ ಹೇಗ್ ಕಾಣಿಸುತ್ತೆ? ನನ್ನ ಕೇಳೋ ಪ್ರಶ್ನೆನಾ ಇದು? ನಾನು ಯಾರು ಅಂತ ಗೊತ್ತಿಲ್ವೇನೋ ನಿಮ್ಗೆ?
ನೀವ್ ಯಾರಂತಾನೂ ಗೊತ್ತು, ನಿಮ್ ಜೊತೆಲಿ ಬಂದಿರೋದು ಯಾರಂತಾನೂ ಗೊತ್ತು. ಯುದ್ಧದಲ್ಲಿ ನೀನು ಸತ್ತೋದೆ ಅಂತ ನಿಮ್ ತಂದೆ ಬಂದು ಹೇಳಿದ್ರಲ್ಲ, ಅದು ಸುಳ್ಳು ಇಲ್ಲ ನಿಜ. ಎಲ್ಲರ ಪಾಲಿಗೂ ನಾನು ಸತ್ತೋದೋನೆ. ಇದು ನನಗೆ ಹೊಸ ಜನ್ಮ, ಅದಕ್ಕೆ ಹೊಸ ಸ್ಥಳದಲ್ಲಿ ಹೊಸ ಮನುಷ್ಯನಾಗಿ ಬಾಳ್ತಿದ್ದೀನಿ. ನೀವು ಬಾಳೋದ್ರ ಜೊತೆಗೆ ನಿಮ್ಮನ್ನ ನಂಬ್ಕೊಂಡಿರೋರ್ನು ಬಾಳಿಸ್ಬೇಕು, ಅದು ಮನುಷ್ಯತನ. ನಾನು ಮನುಷ್ಯ ಅಲ್ಲ, ಮೃಗ ಅಂತಾನೆ ಇಟ್ಕೋ. ನನ್ನಂಥವನ ಹತ್ರ ನಿನ್ಗೇನು ವಾದ? ಏನು, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಇಲ್ಲಿರೋದು ನನ್ನ ಕೋಪ ಅಲ್ಲ ಅನ್ನೋ ಬಲವಾದ ನಂಬಿಕೆಯಲ್ಲಿ ಬಂದು ನನ್ನ ಬಾಳಲ್ಲಿ ನಾನೇ ದೊಡ್ಡ ಬಿರುಗಾಳಿ ಎಬ್ಬಿಸ್ಕೊಂಡ್ಬಿಟ್ಟೆ. ಈಗೇನ್ ಮುಳುಗೋಯ್ತು? ನೀವ್ ಆಡಿದ ಆಟ, ಮಾಡಿದ ಚೇಷ್ಟೆ, ಹೇಳಿದ ಮಾತು, ಕೊಟ್ಟು ವಚನ ಎಲ್ಲ ಮರ್ತೋಯ್ತೇನು? ನನ್ ನೋಡ್ಬೇಕು ಅಂತಾನೆ ಹಾತ್ ತೋರಿತಾ ಇದ್ರಲ್ಲ, ಅದು ನಟನೆ ಏನು? ನಂಗೋಸ್ಕರ ಊರು ಕೇರಿ ಬಿಟ್ಟು ಓಡೋಡಿ ಬರ್ತಾ ಇದ್ರಲ್ಲ, ಅದು ಪೂಟಾಟಿಕೇನು? ಎಲ್ಲ ಹೋಯ್ತು ಆಸೆ, ಏನಾಯ್ತು ಆ ಭಾಷೆ? ತಾಯಿ ಕಾವೇರಿ ಮೇಲೆ ಆಣೆ ಇಟ್ಟು ನಿನ್ನ ಕೈ ಬಿಡಲ್ಲ ಅಂತ ಹೇಳಿದ್ರಲ್ಲ, ಇದೇನು ಅದನ್ನ ನಡೆಸ್ಕೊಡೋ ರೀತಿ? ಹೇಳಿ ಗೋಪಿ, ಹೇಳಿ ಗೋಪಿ. ಈಗ ನಾನು ಹೇಳೋದೆಲ್ಲ ಇಷ್ಟೇ, ಆದದನ್ನೆಲ್ಲ ಮರೆತು ಬೇರೆ ಯಾರನ್ನಾದ್ರೂ ಮದುವೆಯಾಗಿ ಸುಖವಾಗಿ ಬಾಳೋ ದಾರಿ ನೋಡು. ಸಾಕು ನಿಮ್ಮ ಹಾಳು ಮಾತಿನ. ಆಗಿರೋದನ್ನೆಲ್ಲ ಮರೆಯೋದಿಕ್ಕೆ ಅದೇನ ಹಗಲು ಕಂಡು ಕನಸು ಅಂತ ತಿಳ್ಕೊಂಡಿದ್ದೀರಾ? ಹೆಣ್ಣಿನ ಮನಸ್ಸು ಎಂಥದ್ದು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದಿದ್ರೆ ಇಂಥ ಮಾತಾಡ್ತಿದ್ರ? ಇಲ್ಲ ಅಂತಾನೆ ತಿಳ್ಕೊ. ಬೇಡಿ ಗೋಪು, ಹಾಗನ್ಬೇಡಿ, ನಾನದನ್ನ ನಂಬಲ್ಲ. ನೀನ್ ನಂಬದೆ ಹೋದ್ರೆ ನನಗೇನು ನಷ್ಟವಿಲ್ಲ. ನಷ್ಟ ಆಗಿರೋದು ನನಗೆ, ನಿಮಗಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಮಾಡಿರೋ ತಪ್ಪನ ತಿದ್ಕೊಳ್ಳಿ. ತಿದ್ಕೊಳ್ಳಲ್ಲ ಅಂದ್ರೆ? ನಾನ್ ಈ ಜಾಗ ಬಿಟ್ಟು ಕದಲಲ್ಲ. ಚಂದ್ರ, ಒಳ್ಳೆ ಮಾತಿನ ಹೊರಗೋಗ್ತಿರೋ ಇಲ್ವೋ? ಇಲ್ಲ, ನಾನು ಹೋಗೋದಿಲ್ಲ. ಇದು ನನ್ನ ಮನೆ, ನನ್ನ ಗಂಡ ಇರೋ ಸ್ಥಳ, ನಾನು ಸಂಸಾರ ಮಾಡ್ಕೊಂಡಿರ್ಬೇಕಾದ ಪವಿತ್ರವಾದ ದೇವಸ್ಥಾನ. ಈ ದೇಹದಲ್ಲಿ ಉಸಿರಿರೋವರೆಗೂ ನನ್ನ ಇಲ್ಲಿಂದ ಕದಲಿಸುವ ಶಕ್ತಿ ಆ ದೇವರಿಗೂ ಇಲ್ಲ. ಶಡ, ನೀವು ಹಾಗೆ ಹೋಗ್ತಿರೋ ಅಥವಾ ನಾನಾಗೆ ಕತ್ತ ಹಿಡ್ತಾಳಿಸೋ? ಬಡವ, ನನ್ನ ಮಗಳ ಬಾಳ ಹಾಳು ಮಾಡಿದ್ದು ಅಲ್ದೆ ಭಿಕಾರಿ ಅಂತ ಕರ್ತೀಯ. ಪ್ರಪಂಚಾನೇ ನಾನು ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡಿತ್ತು, ಆದ್ರೆ ವಿಧಿ ನನ್ನನ್ನು ನೋಡಿಸಿ ನನ್ನ ಕಾಲು ಕಿತ್ಕೊಂಡ್ಬಿಡ್ತು. ನಾನು ಈ ಸ್ಥಿತಿಯಲ್ಲಿ ನಾನು ಹೀಗಿರೋದೇ ಉತ್ತಮ ಅಂತ ಯಾರು ಹೇಳದೆ ಇಲ್ಲಿದ್ದೀನಿ. ಚಂದ್ರ, ಈ 3 ವರ್ಷ ನಿನ್ನನ್ನು ಮರೆತು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ನಿಷ್ಠುರವಾಗಿ ಮಾತಾಡಿದ್ರೆ ಬೈಕೊಂಡಾದ್ರೂ ನೀವು ದೂರ ಹೋಗ್ತೀರಿ ಅಂತ ತಿಳ್ಕೊಂಡೆ. ಆದ್ರೆ ಆ ಒಂದು ರೋಷ ನನ್ನ ಆಸೆಯನ್ನೆಲ್ಲ ಬುಡ್ಮೇಲೆ ಮಾಡಿಬಿಟ್ಟು ನನ್ನ ಈ ಸ್ಥಿತಿಯಲ್ಲಿ ಸಾಯೋವರೆಗೂ ನನ್ನ ಸೇವೆ ಮಾಡಿವೆ ಅಂತ ಹೇಗೆ ಹೇಳಿ? ನಿಮ್ಗೆ ಕೈ ಮುಗಿತೀನಿ ಚಂದ್ರ, ದಯವಿಟ್ಟು ನನ್ನನ್ನು ಮರ್ತು ಬಿಡ. ನಿಮ್ ತಮ್ಮಯ್ಯ, ದಯವಿಟ್ಟು ಅದೊಂದು ಮಾತು ಮಾತ್ರ ಆಡಬೇಡಿ. ನೀವು ಹಾಗೆ ಇರ್ಲಿ ಏನೇ ಆಗಿರ್ಲಿ, ಯಾವತ್ತು ನನ್ನವರೇ, ಯಾವತ್ತು ನನ್ನವರೇ. ಇನ್ನು ಎಂಥ ದೊಡ್ಡ ಹುರಿದಿನದೋನಪ್ಪ, ನನ್ನ ಬಾಯಿ ಕಟ್ಬಿಡ್ತು. ನನ್ನನ್ನು ಕ್ಷಮಿಸಪ್ಪ, ನಿನ್ನ ಹೆಂಡತಿ ಮಗನ ನೀನು ಒಪ್ಪಿಸ್ಕೋ. ಹೌದು, ಇಲ್ಲಿ ಕಾಟ್ಯಾಯಿನೇ, ಕಾಟ್ಯಾಯಿನೇ. ಚಂದ್ರ,
ಈಗಲಾದ್ರೂ ನನ್ನ ಮಾತನ್ನ ನಂಬಿಕೆ ಬಂತಾ? ಮೊದಲೇ ಕುಂಕುಮ ಇಟ್ಕೋ.